ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಏನು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತೀರ, ಅಪ್ಲೈ ಮಾಡಿದ್ಮೇಲೆ ಅಪ್ರೂವಲ್ ಆಗಿ ಆ ಒಂದು ಹೊಸ ರೇಷನ್ ಕಾರ್ಡ್ ರೆಡಿ ಆಗಿರುವಂತಹ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ಭಾಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು, ಸರ್ ನಾವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ವಿ, ಅದನ್ನು ಅಪ್ರೂವಲ್ ಯಾವಾಗ ಬರುತ್ತೆ, ಅಂದರೆ ಆ ಒಂದು ಹೊಸ ರೇಷನ್ ಕಾರ್ಡ್ ನಮಗೆ ಯಾವಾಗ ಸಿಗುತ್ತೆ ಅಂತ ಭಾಳಷ್ಟು ಮಂದಿ ಕೇಳ್ತಾ ಇದ್ರು. ಸೊ ಈಗ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ, ಅಂಥ ಒಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿ ಪ್ರಿಂಟ್ ರೆಡಿ ಆಗಿರುವಂಥ ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಭಾಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್, ಏನು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ, ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ಪಡೆದಿರ್ತಾರೆ, ತದನಂತರ ಅದು ಅಪ್ರೂವಲ್ ಆಗಿದೆಯಾ ಇಲ್ಲ, ಮತ್ತು ನಮ್ಮ ರೇಷನ್ ಕಾರ್ಡ್ ಪ್ರಿಂಟ್ ಔಟ್ ರೆಡಿ ಆಗಿದೆಯಾ ಇಲ್ಲ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಿ, ಅಂಥ ಒಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿ ಪ್ರಿಂಟ್ ಆಗಿ ರೆಡಿ ಆಗಿವೆ ಅಂತ ಒಂದು ಲಿಸ್ಟನ್ನು ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರಿತ್ತಪ್ಪ ಅಂತಂದರೆ ನೀವು ಆರಾಮಾಗಿ ತಾಲೂಕು ಆಫೀಸ್ಗೆ ಹೋಗಿ ನಿಮ್ಮ ಹೊಸ ರೇಷನ್ ಕಾರ್ಡನ್ನು ನೀವು ಪಡಿಬೋದು. ಇಲ್ಲ ಜಸ್ಟ್ ಸಿ ಎಸ್ ಸಿ ಸೆಂಟರ್ಗಳ ಮುಖಾಂತರ ಕೂಡ ಒಂದು ಎಮರ್ಜೆನ್ಸಿ ಪ್ರಿಂಟ್ ಔಟ್ ಕೂಡ ನೀವು ಪಡಿಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ರೆಡಿ ಆಗಿರುವಂಥ ರೇಷನ್ ಕಾರ್ಡ್ಗಳ ಒಂದು ಲಿಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇ ಸೇವೆಗಳಂತ ಒಂದು ಆಪ್ಷನ್ ಕಂಡು ಬರುತ್ತೆ ರೈಟ್ ಸೈಡ್ಗೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಪಡಿತರ ಚೀಟಿ ಅಂತ ಲೆಫ್ಟಿಗೆ ಕಂಡು ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು, ಕೆಳಗಡೆ ಬಂದರೆ ಒಂದು ಆಪ್ಷನ್ ಕಂಡು ಬರುತ್ತೆ, ವಿತರಣೆಯಾಗದ ಹೊಸ ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಲೆಫ್ಟಿಗೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಭಾಳಷ್ಟು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ಚೆಕ್ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಹೊಸ ರೇಷನ್ ಕಾರ್ಡ್ಗಳ ರೆಡಿಯಾಗಿರುವಂಥ ರೇಷನ್ ಕಾರ್ಡ್ಗಳ ಲಿಸ್ಟನ್ನು ಚೆಕ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲು ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು, ಅಂದರೆ ಎಲ್ಲ ಭಾಳಷ್ಟು ಚೇಂಜಸ್ ಆಗಿದೆ. ಮೊದಲಿಗೆ ನಿಮ್ಮ ಒಂದು ಇಸ್ವಿ ಅವನ್ನೆಲ್ಲ ಕೇಳ್ತಾ ಇತ್ತು, ಈಗ ಜಸ್ಟ್ ನಿಮ್ಮ ಒಂದು ಜಿಲ್ಲೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಅಲ್ಲಿ ತಾಲೂಕು ಯಾವ್ದು ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಗೋ ಅಥವಾ ಮುಂದೆ ಅಂತ ಒಂದು ಬಟನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿ ಹೊಸದಾಗಿ ರೆಡಿ ಆಗಿರುವಂಥ ರೇಷನ್ ಕಾರ್ಡ್ಗಳ ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇದರಲ್ಲಿ ನೋಡ್ತಿರ್ಬೋದು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಮತ್ತು ನೀವು ಏನು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಇರುತ್ತೆ, ಆ ನಂಬರು ಮತ್ತು ಈ ನಂಬರು ಸೇಮ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿತ್ತಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ರೆಡಿಯಾಗಿದೆ, ನೀವು ಹೋಗಿ ಪ್ರಿಂಟ್ ಔಟ್ನ ಪಡೆದುಕೊಳ್ಬೋದು. ಅಂದರೆ ತಾಲೂಕು ಆಫೀಸ್ಗೆ ಹೋದರೆ ನಿಮಗೆ ರೇಷನ್ ಕಾರ್ಡನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ಗಳಿದ್ದಾವೆ, ನಿಮ್ಮ ನಂಬರ್ ಇದರಲ್ಲಿ ಇದೆಯಾ ಇಲ್ಲ ಅಂತ ನೀವು ನೋಡ್ಬೋದು. ಅಕ್ನಾಲೆಜ್ಮೆಂಟ್ ನಂಬರ್ ಕನ್ಫರ್ಮ್ ಆದಮೇಲೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ ನಂಬರ್ ಕೂಡ ಕೊಡಲಾಗಿದೆ. ಅಂದರೆ ನಿಮಗೆ ರೇಷನ್ ಕಾರ್ಡ್ ಏನು ಬರುತ್ತೆ ಅದರಲ್ಲಿ ಇದೇ ನಂಬರ್ ಇರುತ್ತೆ ಅನ್ನೋ ಒಂದು ಲಿಸ್ಟ್ ಕೂಡ ಇಲ್ಲಿ ನಿಮಗೆ ಕೊಡಲಾಗಿದೆ. ಮತ್ತು ಇಲ್ಲಿ ನಿಮಗೆ ಯಾವಾಗ ಈ ಒಂದು ರೇಷನ್ ಕಾರ್ಡ್ ರೆಡಿಯಾಗಿದೆ ಅನ್ನೋ ಒಂದು ಡೇಟ್ ಕೂಡ ನಿಮಗೆ ಇಲ್ಲಿ ಕೊಡಲಾಗಿದೆ, ಪ್ರಿಂಟೆಡ್ ಡೇಟ್ ಅಂತ ಕೊಡಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಯಾರ್ಯಾರು ರೇಷನ್ ಕಾರ್ಡ್ಗಳನ್ನ ಆವಾಗಲೇ ರಿಸೀವ್ ಮಾಡ್ಕೊಂಡಿದ್ದಾರೆ, ಮತ್ತು ಇನ್ನೂ ಯಾರ್ಯಾರು ರಿಸೀವ್ ಮಾಡ್ಕೊಂಡಿಲ್ಲ, ಬುಕ್ ಆಗಿದ್ದಾವೆ ಅನ್ನೋದ್ರ ಕೂಡ ನಾವು ಲಿಸ್ಟನ್ನು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಭಾಳಷ್ಟು ಹೆಸರುಗಳಿರುತ್ತವೆ ಈ ಲಿಸ್ಟ್ನಲ್ಲಿ, ನೀವು ನಿಧಾನವಾಗಿ ಒಂದೊಂದೇ ನಿಮ್ಮ ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ತಗೊಂಡು ನಿಮ್ಮ ನಂಬರ್ ಇದೆಯಾ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಅಕ್ನಾಲೆಜ್ಮೆಂಟ್ ಕಾಪಿಯಿಂದ ಮಾತ್ರ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ರೆಡಿ ಆಗಿದೆಯಾ ಇಲ್ಲ ಅನ್ನೋದನ್ನು ನೀವು ಆರಾಮಾಗಿ ತಿಳ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ನಿಮಗೆ 1, 2, 3 ಕಾಲಮ್ ಅಂತ ಇದ್ದಾವೆ. ಮೊದಲನೇ ಕಾಲಮ್ನಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ ಇಲ್ಲಾಂದರೆ 2ನೇ ಕಾಲಮ್ ಚೆಕ್ ಮಾಡಿ, 3ನೇ ಕಾಲಮ್ನ ಚೆಕ್ ಮಾಡ್ಬೋದು ಅಥವಾ 4ನೇ ಕಾಲಮ್ನ ಚೆಕ್ ಮಾಡ್ಬೋದು. ಅಂದರೆ ಇದರಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ ಇತ್ತಪ್ಪ ಅಂತಂದರೆ ನೀವು ಕೂಡಲೇ ಏನು ಮಾಡಬೇಕು, ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದು ರೆಫರೆನ್ಸಿಗೆ ಇರಬೇಕು ಅಷ್ಟೇ ಇದು. ನಂತರ ನಿಮ್ಮ ತಾಲೂಕು ಆಫೀಸ್ಗೆ ಹೋದರೆ ನಮ್ಮ ರೇಷನ್ ಕಾರ್ಡ್ ರೆಡಿ ಆಗಿದೆ ಸರ್ ಕೊಡಿ ಅಂತ ಕೇಳಿದ್ರೆ ನಿಮಗೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಕೊಡಲಾಗುತ್ತೆ. ಈ ರೀತಿಯಾಗಿ ಹೊಸದಾಗಿ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ ಅಂಥ ಒಂದು ರೇಷನ್ ಕಾರ್ಡ್ಗಳು ಅಪ್ರೂವಲ್ ಆಗಿ ಪ್ರಿಂಟ್ಗೆ ರೆಡಿ ಆಗಿದೆಯಾ ಇಲ್ಲ ಅನ್ನೋದನ್ನು ಆರಾಮಾಗಿ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.